ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ, ದಿನಾಂಕ 8/1/2020 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳಿದ್ದೇವೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡ್ಬೋದು. ನಿಮ್ಮ ಉತ್ತರಗಳಿಗೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಕೆಲವೊಮ್ಮೆ ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಒಡಿಸ್ಸಾ ರಾಜ್ಯ. ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಒಡಿಸ್ಸಾದ ಕೇಂದ್ರಪಾರಾ ಜಿಲ್ಲೆಯಲ್ಲಿದೆ. ರಾಷ್ಟ್ರೀಯ ಉದ್ಯಾನವನದಲ್ಲಿ ಈಸ್ಟ್ರುವರಿನ್ ಮೊಸಳೆಗಳ ವಾರ್ಷಿಕ ಜನಗಣತಿಯನ್ನು ನಡೆಸಿದ್ದಕ್ಕಾಗಿ ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂತು. ಇನ್ನು ಜನಗಣತಿಯ ಪ್ರಕಾರ ಉದ್ಯಾನವನದಲ್ಲಿ 1757 ನದಿಮುಖ ಮತ್ತು ಉಪ್ಪು ನೀರಿನ ಮೊಸಳೆಗಳಿದ್ದಾವೆ. ಇಂದಿನ ವರ್ಷದ ಎಣಿಕೆಗಿಂತ 15 ಹೆಚ್ಚಿದವೆ. ಇನ್ನು ರಾಷ್ಟ್ರೀಯ ಉದ್ಯಾನವನ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯಾಗಿದೆ ಮತ್ತು ಮೊಸಳೆಗಳ ಜೊತೆಗೆ ಹಲವಾರು ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿರ್ತಕ್ಕಂಥದ್ದು ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಮುಂದಿನ ಪ್ರಶ್ನೆ, ಸಾಗರ ಪರಿಸರ ವ್ಯವಸ್ಥೆ, ದ ಇಂಟರ್ನ್ಯಾಷನಲ್ ಸಿಂಪೋಸಿಯಂ ಆನ್ ಮರೈನ್ ಎಕೋಸಿಸ್ಟಮ್ MECOS 3, ಅಂದರೆ ಸಾಗರ ಪರಿಸರ ವ್ಯವಸ್ಥೆಗಳ 3ನೇ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸುವ ನಗರ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಕೊಚ್ಚಿನ್. ಸಮುದ್ರ ಪರಿಸರ ವ್ಯವಸ್ಥೆಗಳು ಸವಾಲುಗಳು ಮತ್ತು ಅವಕಾಶಗಳ ಕುರಿತಾದ 3ನೇ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ MECOS 3, ಇದು 2020 ಜನವರಿ 7 ರಿಂದ ಜನವರಿ 10 ರವರೆಗೂ ಕೊಚ್ಚಿನ್ನಲ್ಲಿ ನಡೆಯಲಿದೆ. ಇದರ ಮುಖ್ಯ ಅತಿಥಿಗಳಾಗಿ ಫಿನ್ಲ್ಯಾಂಡ್ನ ಅನುಭವಿ ಸಾಗರ ಮೀನುಗಾರಿಕೆ ಸಂಶೋಧಕ ಪೆಟ್ರಿ ಸುರೇನನ್ ಇವರು ಭಾಗವಹಿಸಲಿದ್ದಾರೆ. ಇನ್ನು ಈ ಇವೆಂಟ್ ಯುನೈಟೆಡ್ ನೇಷನ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಆಫ್ ಲೈಫ್ ಅಂಡರ್ ವಾಟರ್, ಅಂದರೆ ಸಮುದ್ರ ಸಂಪತ್ತಿನ ಸುಸ್ಥಿರ ಬಳಕೆಯ ಮೇಲೆ ಇದು ಕೇಂದ್ರೀಕರಿಸತಕ್ಕಂಥ ಒಂದು ಶೃಂಗಸಭೆ ಆಗಿದೆ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರದ ಉಜಾಲಾ ಯೋಜನೆ ಇತ್ತೀಚೆಗೆ ಪ್ರಾರಂಭವಾಗಿ 5 ವರ್ಷಗಳನ್ನು ಪೂರೈಕೆ ಮಾಡಿದೆ, ಈ ಯೋಜನೆ ಏನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಇದು LED ಬಲ್ಬ್ಗಳ ಒಂದು ಯೋಜನೆ ಆಗಿದೆ. LED ಬಲ್ಬ್ಗಳು ಕೇಂದ್ರ ಸರ್ಕಾರದ ದೇಶೀಯ ಬೆಳಕಿನ ಯೋಜನೆ, ಎಲ್ಲರಿಗೂ ಕೈಗೆಟುಕುವ LEDS ಉಜಾಲ ಮತ್ತು LED ಸ್ಟ್ರೀಟ್ ಲೈಟಿಂಗ್ ರಾಷ್ಟ್ರೀಯ ಕಾರ್ಯಕ್ರಮ, LED ಸ್ಟ್ರೀಟ್ ಲೈಟಿಂಗ್ ನ್ಯಾಷನಲ್ ಪ್ರೋಗ್ರಾಂ SLNP ಪ್ರಾರಂಭವಾದಾಗಿಂದ 5 ವರ್ಷ ಪೂರ್ಣಗೊಂಡಿದೆ. ಇಂಧನ ಸಚಿವಾಲಯದ ಅಧೀನದಲ್ಲಿರ್ತಕ್ಕಂಥ ಸಾರ್ವಜನಿಕ ವಲಯದ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ನ ಜಂಟಿ ಉದ್ಯಮವಾದಂಥ ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಈ ಯೋಜನೆಗಳ ಅನುಷ್ಠಾನದ ಸಂಸ್ಥೆಯಾಗಿದೆ. ಇನ್ನು ಈ ಉಜಾಲ ಯೋಜನೆಯಡಿ 36 ಕೋಟಿಗೂ ಹೆಚ್ಚು LED ಬಲ್ಬ್ಗಳನ್ನು ವಿತರಿಸಲಾಗಿದೆ. ಮುಂದಿನ ಪ್ರಶ್ನೆ, ಶಾಲಾ ಬಾಲಕಿಯರಿಗೆ ಸುಕನ್ಯಾ ಎಂಬ ಹೆಸರಿನ ಸ್ವರಕ್ಷಣೆ ತರಬೇತಿ ಕಾರ್ಯಕ್ರಮವನ್ನು ಯಾವ ರಾಜ್ಯದ ಪೊಲೀಸ್ ಇಲಾಖೆ ನಡೆಸ್ತಾ ಇದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಪಶ್ಚಿಮ ಬಂಗಾಳ. ಕೋಲ್ಕತ್ತಾ ಪೊಲೀಸರ ಸಮುದಾಯ ಪೊಲೀಸ್ ವಿಭಾಗವು ಶಾಲಾ ಬಾಲಕಿಯರಿಗೆ ಆತ್ಮರಕ್ಷಣೆಯನ್ನು ಕಲಿಸಲಿಕ್ಕೆ ಸುಕನ್ಯಾ ಎಂಬ ತರಬೇತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇನ್ನು ಕಾರ್ಯಕ್ರಮದ 3ನೇ ಆವೃತ್ತಿಯನ್ನು ಇತ್ತೀಚೆಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಯೋಜನೆಯಡಿ ಕೋಲ್ಕತ್ತಾ ಪೊಲೀಸರ ವ್ಯಾಪ್ತಿಗೆ ಬರತಕ್ಕಂಥ 100 ನಗರ ಆಧಾರಿತ ಶಾಲೆಗಳು ಮತ್ತು ಕಾಲೇಜುಗಳ ಬಾಲಕಿಯರಿಗೆ ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತೆ. ಪಶ್ಚಿಮ ಬಂಗಾಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಈ ಯೋಜನೆಗೆ ಧನ ಸಹಾಯವನ್ನು ಮಾಡತಕ್ಕಂಥ ಸಂಸ್ಥೆ ಆಗಿದೆ. ಮುಂದಿನ ಪ್ರಶ್ನೆ, ಬಡವರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡತಕ್ಕಂಥ ಉಪಕ್ರಮವಾಗಿರ್ತಕ್ಕಂಥ ಆರೋಗ್ಯಶ್ರೀ ಯೋಜನೆ
ಯಾವ ರಾಜ್ಯದ ಪ್ರಮುಖ ಯೋಜನೆ ಆಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎರಡು, ಆಂಧ್ರ ಪ್ರದೇಶ. ಆರೋಗ್ಯಶ್ರೀ ಯೋಜನೆ ಆಂಧ್ರ ಪ್ರದೇಶದ ಸರ್ಕಾರ ನೀಡತಕ್ಕಂಥ ಪ್ರಮುಖ ಯೋಜನೆಯಾಗಿದ್ದು ಬಡವರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡತಕ್ಕಂಥ ಕ್ರಮ ಆಗಿದೆ. ಡಾಕ್ಟರ್ YSR ಆರೋಗ್ಯಶ್ರೀ ಯೋಜನೆ ಎಂದು ಹೆಸರಿಸಲಾಗಿರ್ತಕ್ಕಂಥ ಈ ಯೋಜನೆ ವಾರ್ಷಿಕ ರು 5 ಲಕ್ಷ ಆದಾಯವನ್ನು ಹೊಂದಿರತಕ್ಕಂಥ ಜನರಿಗೆ QR ಕೋಡ್ ಕಾರ್ಡ್ಗಳನ್ನು ನೀಡಲಾಗುತ್ತೆ ಮತ್ತು ಅವರು ಅದನ್ನು ರೂಪಾಯಿ 1000ಕ್ಕಿಂತ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯಲು ಬಳಸ್ಬೋದು. ಈ ಯೋಜನೆಯಡಿ ಹಲವಾರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ನೆಟ್ವರ್ಕ್ಗಳನ್ನು ಸೇರಿಸಬೇಕಾಗಿದೆ ಮತ್ತು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಆಸ್ಪತ್ರೆಗಳಲ್ಲಿ ವಿವಿಧ ಔಷಧಿಗಳನ್ನು ಇನ್ನೂ ಲಭ್ಯಗೊಳಿಸಬೇಕಾಗಿದೆ. ಮುಂದಿನ ಪ್ರಶ್ನೆ, ಸಾಮಾನ್ಯ ಸೇವಾ ಕೇಂದ್ರ ಕಾಮನ್ ಸರ್ವಿಸ್ ಸೆಂಟರ್ ಇತ್ತೀಚೆಗೆ ಫಾಸ್ಟ್ಯಾಗ್ಗಳ ಮಾರಾಟಕ್ಕೆ ಯಾವ ಬ್ಯಾಂಕ್ನೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದ್ದೇವೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಪೇಟಿಎಂ ಪಾವತಿ ಬ್ಯಾಂಕ್. ಪೇಟಿಎಂ ಪಾವತಿ ಬ್ಯಾಂಕ್ ಆಪ್ಷನ್ 2. ಫಾಸ್ಟ್ಯಾಗ್ ಎಂಬ ಡಿಜಿಟಲ್ ಟೋಲ್ ಪಾವತಿ ಟ್ಯಾಗ್ಗಳನ್ನು ಮಾರಾಟ ಮಾಡಲಿಕ್ಕೆ ಕಾಮನ್ ಸರ್ವಿಸ್ ಸೆಂಟರ್ ಇತ್ತೀಚೆಗೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಲಿಮಿಟೆಡ್ನೊಂದಿಗೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿಯನ್ನು ಹಾಕಿದ್ದೇವೆ. ಇನ್ನು ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಲಿಮಿಟೆಡ್ ಫಾಸ್ಟ್ಯಾಗ್ಗಳನ್ನು ಮಾರಾಟ ಮಾಡಲು ಕಾಮನ್ ಸರ್ವಿಸ್ ಸೆಂಟರ್ ತನ್ನ ಪ್ಲಾಟ್ಫಾರಮನ್ನು ಬ್ಯಾಂಕ್ನೊಂದಿಗೆ ಸಂಯೋಜನೆ ಮಾಡುತ್ತೆ. ಕಳೆದ ವರ್ಷ ಡಿಸೆಂಬರ್ನಿಂದ ಡಿಜಿಟಲ್ ಟ್ಯಾಗ್ಗಳನ್ನು ಎಲ್ಲ ವಾಹನಗಳಲ್ಲಿ ಅಳವಡಿಸಲು ಕಡ್ಡಾಯಗೊಳಿಸಲಾಗಿದೆ. ಇನ್ನು ಸಾಮಾನ್ಯ ಸೇವಾ ಕೇಂದ್ರಗಳು ತನ್ನ ಗ್ರಾಮ ಮಟ್ಟದ ಉದ್ಯಮಿಗಳ ಮೂಲಕ ಫಾಸ್ಟ್ಯಾಗ್ಗಳನ್ನು ಮಾರಾಟ ಮಾಡ್ತಾ ಇದ್ದಾವೆ. ಇನ್ನು ಈ ಹಿಂದೆ ಈ ಕಾಮನ್ ಸರ್ವಿಸ್ ಸೆಂಟರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈಕ್ವಿಟಸ್ ಬ್ಯಾಂಕ್, HDFC ಬ್ಯಾಂಕ್ನೊಂದಿಗೆ ಈ ಫಾಸ್ಟ್ಯಾಗ್ಗಳ ಮಾರಾಟಕ್ಕಾಗಿ ಸಂಯೋಜನೆಗೊಂಡಿತ್ತು. ಮುಂದಿನ ಪ್ರಶ್ನೆ, ಸೌರ ಉದ್ಯಾನವನಗಳ ಸ್ಥಾಪನೆಗಾಗಿ ಭಾರತದಿಂದ $75 ಮಿಲಿಯನ್ ಅಮೆರಿಕನ್ ಡಾಲರ್ ಸಾಲವನ್ನು ಲೈನ್ ಆಫ್ ಕ್ರೆಡಿಟ್ LOC ಪಡೆದಂಥ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಕ್ಯೂಬಾ ದೇಶ. ಸೌರ ಉದ್ಯಾನವನಗಳಿಗೆ ಹಣಕಾಸನ್ನು ಒದಗಿಸುವುದಕ್ಕಾಗಿ ಭಾರತ ತನ್ನ ಎಕ್ಸಿಮ್ ಬ್ಯಾಂಕ್ ಮೂಲಕ $75 ಮಿಲಿಯನ್ ಅಮೆರಿಕನ್ ಡಾಲರ್ ಸಾಲವನ್ನು ಲೈನ್ ಆಫ್ ಕ್ರೆಡಿಟ್ ಮೂಲಕ ವಿಸ್ತರಣೆ ಮಾಡಿದೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ, ಎಕ್ಸಿಮ್ ಬ್ಯಾಂಕ್ ಅಂತ ಕರೀತಾರೆ ಇದು, ಮತ್ತು ಕ್ಯೂಬಾ ಸರ್ಕಾರದ ನಾಮನಿರ್ದೇಶಿತ ಸಂಸ್ಥೆ ಬ್ಯಾಂಕು ಎಕ್ಸ್ಟೀರಿಯರ್ ಡಿ ಕ್ಯೂಬಾ ನಡುವೆ ಕಳೆದ ವರ್ಷ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಯಿತು. ಈ ಒಪ್ಪಂದದ ಆಧಾರದ ಮೇಲೆ ಎಕ್ಸಿಮ್ ಬ್ಯಾಂಕ್ ಹಣಕಾಸನ್ನು ಒದಗಿಸುತ್ತೆ. ಇದು ಸುಮಾರು ₹500 ಕೋಟಿ ಈ ಸಾಲದೊಂದಿಗೆ ಮುಂದಿನ 5 ವರ್ಷಗಳಲ್ಲಿ 75 ಮೆಗಾವ್ಯಾಟ್ ಸೌರ ಉದ್ಯಾನವನಗಳನ್ನು ಕ್ಯೂಬಾದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯಾದಲ್ಲಿ ಇತ್ತೀಚೆಗೆ ಅನೇಕ ಜೀವಗಳನ್ನು ಕೊಂದಂಥ ದೊಡ್ಡ ವಿನಾಶಕ್ಕೆ ಕಾರಣವಾದಂಥ ಈ ಕೆಳಗಿನ ಘಟನೆ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಕಾಳ್ಗಿಚ್ಚು. ಆಸ್ಟ್ರೇಲಿಯಾ ಇತ್ತೀಚೆಗೆ ತೀವ್ರ ಕಾಳ್ಗಿಚ್ಚಿಗೆ ಸಾಕ್ಷಿಯಾಯಿತು. ಅದು ಸುಮಾರು 25ಕ್ಕೂ ಹೆಚ್ಚು ಜನರನ್ನು ಬಲಿ ತೆಗೆದುಕೊಳ್ತು ಮತ್ತು ದೇಶಾದ್ಯಂತ ಹಲವಾರು ಮನೆಗಳನ್ನು ಸುಟ್ಟಾಕ್ತು. ನ್ಯೂ ಸೌತ್ ವೇಲ್ಸ್ನಲ್ಲಿ ಇನ್ನೂ ಬೆಂಕಿ ಉರಿತಾ ಇದೆ ಮತ್ತು ಅವುಗಳನ್ನು ಇನ್ನೂ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಬೆಂಕಿಯ ತೀವ್ರತೆಯಿಂದಾಗಿ ಹಲವಾರು ಮಿಲಿಯನ್ ಪ್ರಾಣಿಗಳು ಸಹ ಕೊಲ್ಲಲ್ಪಟ್ಟಿದ್ದಾವೆ ಅಂತ ವರದಿಯಾಗಿದೆ. ಇನ್ನು ಈ ವಿನಾಶಕಾರಿ ಕಾಳ್ಗಿಚ್ಚಿನಿಂದಾಗಿ ಜಾಗತಿಕ ತಾಪಮಾನವೂ ಸಹ ಏರಿಕೆಯಾಗಿದೆ ಅಂತ ವಿಜ್ಞಾನಿಗಳು ಉಲ್ಲೇಖ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯಾದ ಕಾಳ್ಗಿಚ್ಚಿನಿಂದಾಗಿ ಯಾವ ಪ್ರಾಣಿ ಪ್ರಭೇದಗಳ ಮೇಲೆ ಹೆಚ್ಚು ಪ್ರತಿಕೂಲ ಪರಿಣಾಮ ಬೀರಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಕೋಲಾ. ಆಸ್ಟ್ರೇಲಿಯಾದ ಕಾಳ್ಗಿಚ್ಚುಗಳಲ್ಲಿ 50% ಕೋಲಾಗಳು ಕೊಲ್ಲಲ್ಪಟ್ಟಿದ್ದಾವೆ ಅಂತ ನಂಬಲಾಗಿದೆ. ಈ ಕೋಲಾ ಆಸ್ಟ್ರೇಲಿಯಾದ ಮೂಲ ಸಸ್ಯಹಾರಿ ಮಾರ್ಫಿಷಿಯಲ್ ಆಗಿದೆ, ಅಂದರೆ ಇದು ಒಂದು ಸಸ್ತನಿಯಾಗಿದ್ದು ಇಲ್ಲಿ ಶಿಶುಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುವ ಮೊದಲು ಜನಿಸ್ತವೆ ಮತ್ತು ನಂತರ ತಾಯಿಯ ಹೊಟ್ಟೆಯ ಚೀಲದಲ್ಲಿ ಬೆಳೀತಾನೆ ಇರ್ತವೆ. ಇದನ್ನು ಮಾರ್ಸುಪಿಯಲ್ ಅಂತ ಕರೀತಾರೆ. ಇನ್ನು ಕಳೆದ 4 ತಿಂಗಳಿಂದ ಆಸ್ಟ್ರೇಲಿಯಾದ ಕಾಡುಗಳು ಒತ್ತಿ ಉರಿತಿದ್ದು ಸುಮಾರು 50 ಕೋಟಿ ಕಾಡು ಪ್ರಾಣಿಗಳು ಇಲ್ಲಿ ನಾಶವಾಗಿದ್ದಾವೆ ಅಂತ ಅಂದಾಜು ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಯಾವ ಪ್ರಸಿದ್ಧ ಭಾರತೀಯ ಕ್ರಿಕೆಟಿಗೆ ಇತ್ತೀಚೆಗೆ ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಇರ್ಫಾನ್ ಪಠಾಣ್. ಇಂಡಿಯನ್ ಆಲ್ರೌಂಡರ್ ಮತ್ತು ತನ್ನ ಸ್ವಿಂಗ್ ಬೌಲಿಂಗ್ಗೆ ಹೆಸರುವಾಸಿಯಾಗಿದ್ದಂಥ ಇರ್ಫಾನ್ ಪಠಾಣ್ ಇತ್ತೀಚೆಗೆ ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಣೆ ಮಾಡಿದ್ರು.
ಇರ್ಫಾನ್ ಪಠಾಣ್ 2003 ಕೇವಲ 19 ವರ್ಷ ವಯಸ್ಸಿನವರಾಗಿದ್ದಾಗ ಕ್ರಿಕೆಟ್ಗೆ ಪ್ರವೇಶವನ್ನು ಮಾಡ್ತಾರೆ. 16 ವರ್ಷಗಳ ಕಾಲ ಅವರ ವೃತ್ತಿಪರ ಕ್ರಿಕೆಟ್ ಜೀವನದಲ್ಲಿ ಟೆಸ್ಟ್ ಪಂದ್ಯದ ಮೊದಲ ಓವರ್ನಲ್ಲೇ ಹ್ಯಾಟ್ರಿಕ್ಕನ್ನು ಪಡೆಯುತ್ತಾರೆ. ಅದರ ಸೇರಿದಂತೆ ಹಲವಾರು ದಾಖಲೆಗಳನ್ನು ಇವರು ಮಾಡಿರ್ತಾರೆ. ಇನ್ನು ಇರ್ಫಾನ್ ಪಠಾಣ್ 2007 T20ಯನ್ನು ಭಾರತ ಗೆಲ್ತು T20 ವರ್ಲ್ಡ್ ಕಪ್ ಅದರ ವಿಜೇತ ತಂಡದ ಸದಸ್ಯರು ಆಗಿದ್ದರು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರತಕ್ಕಂಥ ನಂಕಾನಾ ಸಾಹಿಬ್ ಗುರುದ್ವಾರ ಯಾವ ದೇಶದಲ್ಲಿದೆ? ನಂಕಾನಾ ಸಾಹಿಬ್ ಗುರುದ್ವಾರ ಯಾವ ದೇಶದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಪಾಕಿಸ್ತಾನ. ನಂಕಾನಾ ಸಾಹಿಬ್ ಗುರುದ್ವಾರ ಪಾಕಿಸ್ತಾನದ ಲಾಹೋರ್ ಬಳಿಯ ನಂಕಾನಾ ಸಾಹಿಬ್ ನಗರದಲ್ಲಿ ನೆಲೆಗೊಂಡಿರತಕ್ಕಂಥ ಗುರುದ್ವಾರ ಆಗಿದೆ. ಮೊದಲ ಸಿಖ್ ಗುರುಗಳು ಹುಟ್ಟಿ ಸಿಖ್ ಧರ್ಮವನ್ನು ಬೋಧಿಸಿದರು ಎಂದು ನಂಬಲಾಗಿದ್ದ ಸ್ಥಳದಲ್ಲಿ ಈ ಗುರುದ್ವಾರವನ್ನು ನಿರ್ಮಾಣ ಮಾಡಲಾಗಿದೆ. ಇದನ್ನು ಜನಮ್ ಆಸ್ಥಾನ ಗುರುದ್ವಾರ ಅಂತಲೂ ಕರೀತಾರೆ. ಇನ್ನು ಗುರುದ್ವಾರದಲ್ಲಿ ತೀವ್ರ ಜನ ಸಮೂಹ ದಾಳಿ ಮತ್ತು ವಿಧ್ವಂಸಕ ಕೃತ್ಯ ನಡೆದಿದ್ದರಿಂದ ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂತು. DRDO ಏರೋನಾಟಿಕಲ್ ಸಿಸ್ಟಮ್ನ ಮಹಾನಿರ್ದೇಶಕಿ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಡಾಕ್ಟರ್ ಟೆಸ್ಸಿ ಥಾಮಸ್ ಅನ್ನೋರು. ಡಾಕ್ಟರ್ ಟೆಸ್ಸಿ ಥಾಮಸ್ ಬೆಂಗಳೂರಿನಲ್ಲಿ ನಡೆದಂಥ ಮಹಿಳಾ ವಿಜ್ಞಾನ ಕಾಂಗ್ರೆಸ್ನ ಮುಖ್ಯ ಅತಿಥಿಯಾಗಿ ಖ್ಯಾತ ಭಾರತೀಯ ವಿಜ್ಞಾನಿ ಮತ್ತು ಏರೋನಾಟಿಕಲ್ ಸಿಸ್ಟಮ್ನ ಮಹಾನಿರ್ದೇಶಕಿ ಡಾಕ್ಟರ್ ಟೆಸ್ಸಿ ಥಾಮಸ್ ಭಾಗವಹಿಸಿದ್ರು. ಇದು ನಡೀತಾ ಇರತಕ್ಕಂಥ 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಒಂದು ಭಾಗ ಆಗಿತ್ತು. ಭಾರತದ Agni 4 ಕ್ಷಿಪಣಿಯ ಯೋಜನಾ ನಿರ್ದೇಶಕಿಯಾಗಿದ್ದಾಗ ಭಾರತದಲ್ಲಿ ಕ್ಷಿಪಣಿ ಯೋಜನೆಗೆ ಮುಖ್ಯಸ್ಥರಾದಂಥ ಮೊದಲ ಮಹಿಳಾ ವಿಜ್ಞಾನಿ ಟೆಸ್ಸಿ ಥಾಮಸ್. ಹಾಗಾಗಿ ಇವರನ್ನು ಭಾರತದ ಕ್ಷಿಪಣಿ ಮಹಿಳೆ ಅಂತಲೂ ಕರೀತಾರೆ. ಹಾಗಾದರೆ ಭಾರತದ ಕ್ಷಿಪಣಿ ಮಹಿಳೆ ಅಂತ ಯಾರನ್ನು ಕರೀತಾರೆ? ಡಾಕ್ಟರ್ ಟೆಸ್ಸಿ ಥಾಮಸ್ ಇವರನ್ನು ಕರೀತಾರೆ. ಇಂಡಿಯನ್ ಸೀಸನಲ್ ಎನರ್ಜಿ ಎಫಿಷಿಯನ್ಸಿ ರೇಷಿಯೋ ISEER ಭಾರತೀಯ ಕಾಲೋಚಿತ ಶಕ್ತಿ ದಕ್ಷತೆಯ ಅನುಪಾತ, ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಬಳಸಲಾಗ್ತಕ್ಕಂಥ ಶಕ್ತಿ ಕಾರ್ಯಕ್ಷಮತೆಯ ಸೂಚ್ಯಂಕ ಆಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಕೊಠಡಿ ಹವಾ ನಿಯಂತ್ರಣಗಳು, Room AC. ಇಂಡಿಯನ್ ಸೀಸನಲ್ ಎನರ್ಜಿ ಎಫಿಷಿಯನ್ಸಿ ಅನುಪಾತ ಕೋಣೆಯ ಹವಾ ನಿಯಂತ್ರಣಗಳಿಗೆ ಬಳಸ್ತಕ್ಕಂಥ ಶಕ್ತಿ ಕಾರ್ಯಕ್ಷಮತೆಯ ಸೂಚ್ಯಂಕ ಆಗಿದೆ. ಕೇಂದ್ರ ಸರ್ಕಾರ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿನೊಂದಿಗೆ ಸಮಾಲೋಚಿಸಿ ಕೊಠಡಿ ಹವಾ ನಿಯಂತ್ರಣಕ್ಕಾಗಿ ಹೊಸ ಇಂಧನ ಕಾರ್ಯಕ್ಷಮತೆಯ ಮಾನದಂಡಗಳನ್ನು ಇತ್ತೀಚೆಗೆ ಅದು ತಿಳಿಸಿದೆ. ಮುಂದಿನ ಪ್ರಶ್ನೆ, ಫಾರ್ಮರ್ಸ್ ಸೈನ್ಸ್ ಕಾಂಗ್ರೆಸ್ 2020 ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಸ್ಟೇಟ್ಮೆಂಟು, ಭಾರತೀಯ ವಿಜ್ಞಾನ ಕಾಂಗ್ರೆಸ್ಗೆ 107 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಫಾರ್ಮರ್ಸ್ ಸೈನ್ಸ್ ಕಾಂಗ್ರೆಸ್ಸನ್ನು ಉದ್ಘಾಟನೆ ಮಾಡಲಾಯಿತು. ನವದೆಹಲಿಯ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಂಗವಾಗಿ ಇದನ್ನು ಆಯೋಜನೆ ಮಾಡಲಾಗಿದೆ. ಮೇಲೆ ನೀಡಿರತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ? ಈ ಫಾರ್ಮರ್ಸ್ ಸೈನ್ಸ್ ಕಾಂಗ್ರೆಸ್ 2020 ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಭಾರತೀಯ ವಿಜ್ಞಾನ ಕಾಂಗ್ರೆಸ್ಗೆ 107 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ರೈತರ ವಿಜ್ಞಾನ ಕಾಂಗ್ರೆಸ್ ಇದು ಉದ್ಘಾಟನೆ ಆಯಿತು. ಇದು ರೈತರ ಆವಿಷ್ಕಾರಗಳ ಮಹತ್ವ ಮತ್ತು ಅವುಗಳ ವೈಜ್ಞಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಹಾಗಾಗಿ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟು ಸರಿ ಇದೆ. ಇನ್ನು ಎರಡನೇದು, ಇದು ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರತಕ್ಕಂಥ 107ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಂಗವಾಗಿ ಫಾರ್ಮರ್ ಸೈನ್ಸ್ ಕಾಂಗ್ರೆಸ್ ಇದನ್ನು ಆಯೋಜನೆ ಮಾಡಿತ್ತು. ಹಾಗಾಗಿ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಏನಿದೆ, ನವದೆಹಲಿಯಲ್ಲಿ ನಡೀತು ಅಂತಿದೆ. ಹಾಗಾಗಿ ಇದು ಸ್ಟೇಟ್ಮೆಂಟ್ ತಪ್ಪು, ಒಂದೇನು ಮಾತ್ರ ಸರಿ. ಹಾಗಾಗಿ A1 ಮಾತ್ರ ಸರಿ ಅಂತ ತಗೋಬೋದು. ಇನ್ನು ಅದರ ಜೊತೆಗೆ ರೈತ ವಿಜ್ಞಾನ ಕಾಂಗ್ರೆಸ್ನಲ್ಲಿ ದೇಶಾದ್ಯಂತ ಸುಮಾರು 120 ನಾವೀನ್ಯ ಏನು ಎಕ್ಸ್ಪೆರಿಮೆಂಟ್ ಮಾಡಿದಂಥ ರೈತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಅವರ ಉತ್ಪನ್ನಗಳನ್ನು ಇದರಲ್ಲಿ ಪ್ರದರ್ಶಿಸುತ್ತಾರೆ. ಇನ್ನು ವಿವಿಧ ಕೃಷಿ ಕ್ಷೇತ್ರದ ತಜ್ಞರು 3 ವಿಷಯಗಳ ಕುರಿತು ಇದರಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. 1, ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಸಮಗ್ರ ಕೃಷಿ ಮತ್ತು ಉದ್ಯಮಶೀಲತೆಯ ಬಗ್ಗೆ ರೈತರ ಆವಿಷ್ಕಾರ, ಹವಾಮಾನ ಬದಲಾವಣೆ, ಜೈವಿಕ ವೈವಿಧ್ಯತೆ ಸಂರಕ್ಷಣೆ, ಪರಿಸರ ವ್ಯವಸ್ಥೆಯ ಸೇವೆಗಳು ಮತ್ತು ರೈತರ ಸಬಲೀಕರಣ, ಈ ವಿಷಯ. ಹಾಗೂ ಇನ್ನು 3ನೇ ವಿಷಯ, ಕೃಷಿಯಿಂದ ತೊಂದರೆ ಅಂದರೆ ಕೃಷಿಗೆ ಉಂಟಾಗ್ತಾ ಇರ್ತಕ್ಕಂಥ ತೊಂದರೆ, ಗ್ರಾಮೀಣ ಜೈವಿಕ ಉದ್ಯಮಶೀಲತೆ ಮತ್ತು ನೀತಿ ಸಮಸ್ಯೆ, ಈ 3 ಕುರಿತು ಇದರಲ್ಲಿ ಚರ್ಚೆ ಮಾಡಲಾಗತ್ತೆ.
ಮುಂದಿನ ಪ್ರಶ್ನೆ, ಸುಪ್ರೀಂ ಕೋರ್ಟ್ನ ಹೆಗ್ಗುರುತಾದ ಶಬರಿಮಾಲಾ ತೀರ್ಪನ್ನು ಮರುಪರಿಶೀಲಿಸುವಂತೆ ಕೋರಿರತಕ್ಕಂಥ ಮನವಿಯನ್ನು ಆಲಿಸಲು ರಚಿಸಲಾದ ಸಂವಿಧಾನ ಪೀಠವು ಎಷ್ಟು ನ್ಯಾಯಾಧೀಶರನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, 9 ಜನ. ಶಬರಿಮಾಲಾ ವಿಷಯದ ಬಗ್ಗೆ ತನ್ನ ಹಿಂದಿನ ತೀರ್ಪನ್ನು ಮರುಪರಿಶೀಲಿಸುವಂತೆ ಕೋರಿ ಮನವಿಗಳನ್ನು ಆಲಿಸಲು ಸುಪ್ರೀಂ ಕೋರ್ಟ್ ಹೊಸ 9 ನ್ಯಾಯಾಧೀಶರ ಬೆಂಚನ್ನು ರಚನೆ ಮಾಡಿದೆ. 10 ರಿಂದ 50 ವರ್ಷ ವಯಸ್ಸಿನ ಮಹಿಳೆಯರನ್ನು ಶಬರಿಮಾಲಾ ಅಯ್ಯಪ್ಪ ದೇವಸ್ಥಾನದ ಒಳಗೆ ಪ್ರವೇಶಿಸಲು ಅನುಮತಿ ನೀಡಿರ್ತಕ್ಕಂಥ ಹಿಂದಿನ 5 ನ್ಯಾಯಾಧೀಶರ ನ್ಯಾಯಪೀಠದ ತೀರ್ಪನ್ನು ಪರಿಶೀಲಿಸುವ ಕಾರ್ಯವನ್ನು ಮುಖ್ಯ ನ್ಯಾಯಮೂರ್ತಿ ಎಸ್ ಎ ಬಾಬ್ಡೆರವರು ಸೋಮವಾರ ವಹಿಸಿಕೊಂಡಿದ್ದಾರೆ. ಇನ್ನು ನ್ಯಾಯಪೀಠ ಜನವರಿ 13 ವಿಚಾರಣೆ ಆರಂಭ ಮಾಡಲಿದೆ. ಹಾಗಾದರೆ ಎಷ್ಟು ವರ್ಷ ವಯಸ್ಸಿನ ಮಹಿಳೆಯರನ್ನು ಶಬರಿಮಲಾ ದೇವಸ್ಥಾನದ ಆವರಣಕ್ಕೆ ಪ್ರವೇಶಿಸಲು ನಿರ್ಬಂಧ ಮಾಡಲಾಗಿತ್ತು? 10 ರಿಂದ 50 ವರ್ಷ. ಅದನ್ನು ಸಹ ಸುಪ್ರೀಂ ಕೋರ್ಟು ಏನು ಮಾಡಿದೆ, ಅನೂರ್ಜಿತ ಮಾಡಿದೆ. ಅಂದರೆ ಅವರು ಸಹ ಒಳಗೋಗ್ಬೋದು ಅಂತ ಹೇಳಿದೆ. ಆದರೆ ಅದನ್ನು ಮರುಪರಿಶೀಲಿಸುವಂತೆ ಕೋರಿ ಮನವಿಯನ್ನು ಸಲ್ಲಿಸಲಾಗಿದೆ ಸುಪ್ರೀಂ ಕೋರ್ಟ್ಗೆ. ಮುಂದಿನ ಪ್ರಶ್ನೆ, ಆಡಳಿತ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವವನ್ನು ಬಲಪಡಿಸಲು ಯಾವ ರಾಜ್ಯ ಹೊಸ ಪೋರ್ಟಲನ್ನು ಪ್ರಾರಂಭ ಮಾಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ರಾಜ್ಯ ಸರ್ಕಾರ 2020 ಜನವರಿ 7 ಶಿಮ್ಲಾದಲ್ಲಿ ಹಿಮಾಲಯ ಮೈ ಗೌರ್ಮೆಂಟ್ ಪೋರ್ಟಲನ್ನು ಪ್ರಾರಂಭ ಮಾಡಿದೆ. ಆಡಳಿತ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವವನ್ನು ಬಲಪಡಿಸಲು ಈ ಪೋರ್ಟಲನ್ನು ಪ್ರಾರಂಭ ಮಾಡಲಾಗಿದೆ. ತಂತ್ರಜ್ಞಾನದ ಸಹಾಯದಿಂದ ನಾಗರಿಕರು ಮತ್ತು ಸರ್ಕಾರದ ನಡುವೆ ಸಹಭಾಗಿತ್ವವನ್ನು ನಿರ್ಮಿಸಲು ಇದು ಒಂದು ನವೀನ ವೇದಿಕೆಯಾಗಿ ಕಾರ್ಯನಿರ್ವಹಿಸತಕ್ಕಂಥ ನಿರೀಕ್ಷೆ ಇದೆ. ಮುಂದಿನ ಪ್ರಶ್ನೆ, ಖೇಲೋ ಇಂಡಿಯಾ ಯೂತ್ ಗೇಮ್ 2020 ಈ ಕೆಳಗಿನ ಯಾವ ವಿಷಯಗಳನ್ನು ಅಧಿಕೃತವಾಗಿ ಪ್ರತಿಪಾದಿಸುತ್ತೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಏಕ ಬಳಕೆಯ ಪ್ಲಾಸ್ಟಿಕ್ ಬ್ಯಾನ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್. ಖೇಲೋ ಇಂಡಿಯಾ ಯೂತ್ ಗೇಮ್ 2020 ಮೂರನೇ ಆವೃತ್ತಿ ಪ್ಲಾಸ್ಟಿಕ್ ವಸ್ತುಗಳ ಜವಾಬ್ದಾರಿಯುತ ಬಳಕೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸರಿಯಾಗಿ ಸಂಗ್ರಹ ಮಾಡೋದು ಮತ್ತು ವಿಲೇವಾರಿ ಮಾಡುವುದರ ಮೇಲೆ ಒತ್ತು ನೀಡುವುದರ ಮೂಲಕ ಏಕ ಬಳಕೆಯ ಪ್ಲಾಸ್ಟಿಕ್ಗಳನ್ನು ನಿರ್ಮೂಲನೆ ಮಾಡಲು ಸಲಹೆಯನ್ನು ನೀಡುತ್ತೆ. ಇನ್ನು ಖೇಲೋ ಇಂಡಿಯಾ ಯೂತ್ ಗೇಮ್ 2020 ಜನವರಿ 10 ರಿಂದ 22 ಅಸ್ಸಾಂನ ಗುವಾಹಟಿಯಲ್ಲಿ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಹೇಸ್ಟಿಂಗ್ ಇಂಟರ್ನ್ಯಾಷನಲ್ ಚೆಸ್ ಕಾಂಗ್ರೆಸ್ ಗೆದ್ದಂಥ ಭಾರತೀಯ ಆಟಗಾರ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಪಿ ಮಂಗೇಶ್ ಚಂದ್ರನ್. ಭಾರತದ ಪಿ ಮಂಗೇಶ್ ಚಂದ್ರನ್ ಇವರು ಇಂಗ್ಲೆಂಡ್ನ ಹೇಸ್ಟಿಂಗ್ನಲ್ಲಿ ನಡೆದಂಥ ಪ್ರತಿಷ್ಠಿತ 95ನೇ ಹೇಸ್ಟಿಂಗ್ ಅಂತಾರಾಷ್ಟ್ರೀಯ ಚೆಸ್ ಕಾಂಗ್ರೆಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇವರು 8ನೇ ಸುತ್ತಿನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ದೀಪ್ ಸೇನ್ ಗುಪ್ತಾ ಅವರನ್ನು ಸೋಲಿಸಿ ಈ ಪ್ರಶಸ್ತಿಯನ್ನು ಗೆದ್ದರು. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಮೊದಲನೇ ಪ್ರಶ್ನೆ, ಭಾರತದ ಕ್ಷಿಪಣಿ ಮಹಿಳೆ ಅಂತ ಯಾರನ್ನು ಕರೆಯಲಾಗತ್ತೆ? ಇನ್ನು ಎರಡನೇ ಪ್ರಶ್ನೆ, ಎಷ್ಟು ವಯಸ್ಸಿನ ಮಹಿಳೆಯರನ್ನು ಶಬರಿಮಾಲಾ ಅಯ್ಯಪ್ಪ ದೇವಸ್ಥಾನದ ಒಳಗೆ ಪ್ರವೇಶಿಸಲು ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿದೆ? ಸ್ನೇಹಿತರೆ, ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಇಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.